ಬೇಡ ದೊಡ್ಡ ಇದಾರೆ ಅಂತ ಸುಮ್ಮನೆ ವಿಟಮಿನ್ ಡಿ ಸಿಗುತ್ತೆ ಬರ್ರಿ ಡಿ ಅಲ್ಲ ಡಿ ಹೇಳ್ತೀನಿ ಅಲ್ಲಿ ಬಾರಿ ಚೆನ್ನಾಗಿ ಸ್ವಲ್ಪ ಸೈಡು ಬನ್ನಿ ಅಲ್ಲಿಗೆ ಬರ್ರಿ ಗಂಗಾ ಪೂಜೆ ಮಾಡ್ತಾರೆ ಮೇಡಮ್ ಅವರು ಸರಿ ಸರಿ ಗಂಟೆ ಸುಭದ್ರನೇ ಗಂಗೇ ದೇವತನಗ್ರ ಸದಾ ಸಿದ್ಧಿರಸ್ತ್ವ ಉಮಾ ಮಹೇಶ್ವರರಸ್ತೋ ಪಾರ್ವತಿ ಪರಮೇಶ್ವರ ಓಂ ಗಣಹಾಂತಂ ಗಣಪತಂ ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣಸ್ಪತಾಯ ವಿಘ್ನೇಶ್ವರಾಂ ಪೂಜಾಂ ಸಮರ್ಪಯಾಮಿ ವಿಘ್ನೇಶ್ವರ ಸರ್ ಬನ್ನಿ ಸರ್ ಬನ್ನಿ ಬನ್ನಿ ಗೋದಾವರಿ ಶೈವ ನಾಗಚರಣ್ಯ ಲಕ್ಷ್ಮೀ ನಾರಾಯಣ ನಮೋ ನಮಃ ಬೇಕಾದಂತ ತನ್ನೋ ಗಂಗಾ ದೇವತ ಪ್ರಚೋದಯ ಇವ್ರೆ ಈಕಡೆ ಬರ್ರಿ ಸರ್ ಈಕಡೆ ಬರ್ರಿ ಈಗ ಮೇಡಮ್ ಬರ್ರಿ ಈಕಡೆ ಸರ್ ಮುಂದೆ ಬರ್ರಿ ಸರ್ ಮುಂದೆ ಹಿಂದೆ ಬರ್ರಿ 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 ಅಯ್ಯೋ ಏನೇನು ಸಿಗ್ತೀವಿ ಬಿಡ್ರಿ ಸರ್ ಬಿಡ್ರಿ ಸರ್ ಒಬ್ಬೊಬ್ರು ಒಬ್ಬೊಬ್ರು ಆಗ್ರಿ ಸರ್ ಏ ಮಹೇಶಣ್ಣ ಬಾ 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 ಏನ್ರಿ ಏನ್ರಿ ಕ್ಯಾಮ್ರ ಮಹೇಶಣ್ಣ ಇಲ್ಲ ಇಲ್ಲ ಅವ್ರಿಗೆ ಭಾರತ್ ಮಾತಾಕೆ ಗಂಗಾ ಮಾತಾಕೆ ಭದ್ರಾ ಮಾತಾಕೆ ಸರ್ವರನ್ನು ಸ್ವಾಗತಿಸಬೇಕು ಅಂತ ಹೇಳಿ ನಮ್ಮ ಶಿಕ್ಷಕರು ಶ್ರೀಯುತ ವೆಂಕಟೇಶ್ ನಾಯಕ್ ಅವರಲ್ಲಿ ಕೇಳ್ಕೊಳ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯ ವರಹ ತಪ್ಪಲಿನಿಂದ ಸುಮಾರು 24 ಕಿಲೋಮೀಟರ್ ಹರಿದು ನಮ್ಮ ಸಂಸದರಾದಂತಹ ಬಿ ವೈ ರಾಘವೇಂದ್ರ ಅವರು ವಾಗಿನವನ್ನ ಅರ್ಪಿಸಿ ಒಂದು ವರ್ಷನೂ ಕೂಡ ಇನ್ನು ತುಂಬಿಲ್ಲ. 15 ದಿವಸ ಮುಂಚೆನೆ ಗ್ರಾಮ ತುಂಬಿ ಈ ಒಂದು ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರೆಲ್ಲರೂ ಬಂದಿದ್ದೇವೆ. ಚಿಕ್ಕಮಗಳೂರು ಭಾಗದ, ಚಿತ್ರದುರ್ಗ ಭಾಗದ, ದಾವಣಗೆರೆ ಭಾಗದ, ಶಿವಮೊಗ್ಗ ಭಾಗದ ಭದ್ರಾ ಡ್ಯಾಮ್ಗೆ ಒಂದು ಬಾಗಿಣ ಬಿಡುವಂತ ಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿದೆ ಅಂತೇಳಿ. ಯಾಕೆ ಅಂತೇಳಿದ್ರೆ ಈ ವರ್ಷಕ್ಕಿಂತ ಅತಿ ಮುಂಚೆಯಾಗಿ ಕಳೆದ 3 ವರ್ಷದಿಂದ ಶೀಘ್ರವಾಗಿ ಮಳೆಗಳಾಗಿ ಪೂಜ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ ತಕ್ಷಣವೇ ಎಲ್ಲ ಡ್ಯಾಮ್ಗಳು ಅಂತ ತುಂಬುವುದು ನಮ್ಮ ಎಲ್ಲರ ಅದೃಷ್ಟ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಾರಿಯೂ ಸಹ ಅತಿ ಹೆಚ್ಚು ಶೀಘ್ರದಲ್ಲಿ ಡ್ಯಾಮ್ಗಳೆಲ್ಲ ತುಂಬಿ ಎಲ್ಲ ರೈತ ಸಮುದಾಯಕ್ಕೆ ಒಂದು ಒಳ್ಳೆಯ ಒಂದು ಬೆಳೆ ಬೆಳೆಯುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ಆದರೆ ಸ್ವಲ್ಪ ಹೆಚ್ಚಿನ ರೀತಿ ಮಳೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟನೂ ಸ್ವಲ್ಪ ಆಗಿದೆ. ಆದರೆ ನೀರಿರೋದ್ರಿಂದ ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಒಂದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಅದಕ್ಕೆ ನನಗೆ
ಈ ದಿನ ಸಿಗರು ಏನು ಮಂಡ್ಯ ಜಿಲ್ಲೆಗೂ ಮತ್ತು ಶಿವಮೊಗ್ಗ ಜಿಲ್ಲೆಗೂ ಒಂದು ಪರಂಪರಾದ ಸಂಬಂಧ ಇದೆ ಅಂತ ಕಂಡು ಬರುತ್ತೆ. ಯಾಕೆಂದರೆ ಪೂಜ್ಯ ಯಡಿಯೂರಪ್ಪ ಅವರು ಮಂಡ್ಯ ಜಿಲ್ಲೆಯಿಂದ ಬಂದು ಶಿವಮೊಗ್ಗ ಜಿಲ್ಲೆಗೆ ಒಂದು ಉತ್ತಮವಾದ ಶಕ್ತಿಯನ್ನು ತುಂಬಿ ಇಡೀ ಕರ್ನಾಟಕಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಆ ಭಾಗ್ಯನೂ ನನಗೆ ಸಿಕ್ಕಿದೆ ಅಂತೇಳಿ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಾಗಿನವನ್ನು ಕೊಡುವಂಥ ಒಂದು ಪುಣ್ಯದಿನ ಇವತ್ತು. ನಮ್ಮೆಲ್ಲರ ಒಂದು ಈ ಪವಿತ್ರವಾದಂಥ ಒಂದು ಕಾರ್ಯ, ಸುಮಾರು 185 TMCಗಿಂತ ಹೆಚ್ಚು ನೀರನ್ನು ಸ್ಟೋರೇಜ್ ಮಾಡುವಂಥ ಒಂದು ಈ ನಮ್ಮ ಭದ್ರಾ ಜಲಾಶಯ ಸುಮಾರು 11 ಜಿಲ್ಲೆಗೆ ಜೀವನ ಕೊಡುವಂಥ ಒಂದು ಈ ಒಂದು ರಿಸರ್ವರು, ಮತ್ತು ಸುಮಾರು 5 ಲಕ್ಷ ಹೆಕ್ಟೇರ್ಗೆ ಈಗಾಗಲೇ 2.5 ಲಕ್ಷ ಹೆಕ್ಟೇರ್ಗೆ ನೀರನ್ನು ಉಣಿಸುವಂಥ ಕೆಲಸ ಈಗಾಗಲೇ ಆಗ್ತಾಯಿದೆ. ಇನ್ನೂ 2 ಲಕ್ಷ ಹೆಕ್ಟೇರ್ಗೆ ಬೇಕಾದಂಥ ವ್ಯವಸ್ಥೆಯನ್ನು ಈಗಾಗಲೇ ನಮ್ಮ ಕೇಂದ್ರ ರಾಜ್ಯ ಸರ್ಕಾರದಿಂದ ಅನುಮೋದನೆಗೊಂಡು ಅದು ಕೂಡ ಈಗಾಗಲೇ ಕೆಲಸಗಳು ಶುರುವಾಗ್ತಾಯಿದೆ. ಹಾಗಾಗಿ ಇಂಥ ಒಂದು ಈ ಭದ್ರಾ ಒಂದು ರಿಸರ್ವರ್ ಇದ್ರ ಮುಖಾಂತರ ಸುಮಾರು ಈಗ 10-11 ಜಿಲ್ಲೆಗಳಿಗೆ ನೀರು ಉಣಿಸುವಂಥ ಒಂದು ಕಾರ್ಯ ಏನಾಗ್ತಾಯಿದೆ, ಈ ಒಂದು ದೇವರ ದಯೆಯಿಂದ ಇವತ್ತು ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿ ಈ ಒಂದು ಬಾಗಿನ ಕೊಡುವಂಥ ಒಂದು ಕಾರ್ಯಕ್ರಮ. ಈ ದೇವರ ಆಶ್ರಯದಿಂದ ಇವತ್ತು ಪ್ರಕೃತಿ ಆ ಮಳೆ ಇದೆಲ್ಲದೂ ಕೂಡ ಸರಿಯಾಗಿದ್ದಾಗ ಮಾತ್ರ ರೈತರು ನೆಮ್ಮದಿಯಿಂದ ಬದುಕೋಕ್ಕೆ ಸಾಧ್ಯ ಆಗುತ್ತೆ. ಆ ಪುಣ್ಯದ ಕಾರ್ಯ ದೇವರ ಆಶ್ರಯದಿಂದ ಇವತ್ತು ಆಗಿದೆ ಅಂತೇಳಿ ತುಂಬ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. 9 ಜಿಲ್ಲೆಗೆ ಅನುಕೂಲ ಆಗುತ್ತೆ. 2,62,000 ಹೆಕ್ಟೇರ್ ಈಗ ಇರೋದು, ವ್ಯಾಪ್ತಿ ಇರೋದು 5 ಲಕ್ಷ ಹೆಕ್ಟೇರು. ಅದರಲ್ಲಿ 2,62,000 ಹೆಕ್ಟೇರಲ್ಲಿ ಈಗ ಕಾರ್ಯಕ್ರಮ ಮಾಡ್ತಿದ್ದಾರೆ ರೈತರುಗಳು, ಕೃಷಿ ಮಾಡ್ತಿದ್ದಾರೆ. ಇನ್ನು ಮುಂದಿನದೆಲ್ಲ ದೊಡ್ಡವ್ರು ಮಾಡ್ತಾರೆ, ಅದು ಮುಂದೆ ಇನ್ನು ಉಳಿದಿರೋದಕ್ಕೆ ಯೋಜನೆಗಳನ್ನ ಅವ್ರು ಮಾಡಬೇಕು. ಯಾವ ಕಾರಣಕ್ಕೂ ಆಗಲ್ಲ. 10 ವರ್ಷದ ಇತಿಹಾಸದಲ್ಲಿ ನಾನು ಆ ಡಾಟಾ ತೆಗೆದಾಗ ಕೆಲವೊಂದು ಟೈಮ್ ನೀರಿತ್ತು, ನೀರಿದ್ದರೂ ಕೂಡ ಕೊಡೋಕ್ಕಾಗಿಲ್ಲ. ನನಗೊಂದು ಖುಷಿ ಅಂತ ಅಂದರೆ ನನ್ನ ಅವಧಿನಲ್ಲಿ 2 ವರ್ಷವೂ ಕೂಡ ಎಲ್ಲೂ ಚಳವಳಿಗಳು ನಡೀಲಿಲ್ಲ, ರೈತರು ನೀರು ಬೇಕು ಅಂತ ಕೇಳಲಿಲ್ಲ. ಸಮಗ್ರವಾಗಿ ನನ್ನ ಪಕ್ಷದ ಹಿರಿಯರು ಕಿರಿಯರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ನಿಭಾಯಿಸಿದ್ದೀನಿ ಅಂತ ನಿಮ್ಮ ಎದುರುಗಡೆ ಹೇಳಕ್ಕೆ ಸಂತೋಷ ಇದೆ.